ಶಾಸಕ ಪ್ರಿಯಾಂಕ್ ಖರ್ಗೆಗೆ ಮೂರನೇ ನೋಟಿಸ್ ಸಿಐಡಿ ಇಂದ ಪ್ರಿಯಾಂಕ್ಗೆ ಮೂರನೇ ಬಾರಿ ನೋಟಿಸ್ ನೀಡಲಾಗಿದೆ ನೋಟಿಸ್ ಸ್ವೀಕರಿಸಿದ ಎರಡು ದಿನದಲ್ಲಿ ವಿಚಾರಣೆಗೆ ಬರಬೇಕು ಅಂತ ಸೂಚನೆ ಕೊಡಲಾಗಿದೆ ಈ ಹಿಂದೆ ಎರಡು ಬಾರಿ ನೋಟಿಸ್ ಕೊಟ್ಟಿದ್ದ ಸಿಐಡಿ ಎರಡು ಬಾರಿಯೂ ಕೂಡ ವಿಚಾರಣೆಗೆ ಹೋಗಿರಲಿಲ್ಲ ಪ್ರಿಯಾಂಕ್ ಖರ್ಗೆ ಈ ಬಾರಿ ಆದರೂ ವಿಚಾರಣೆಗೆ ಹಾಜರಾಗ್ತಾರ ನೋಟಿಸ್ ಸ್ವೀಕರಿಸಿದ ಎರಡು ದಿನದಲ್ಲಿ ವಿಚಾರಣೆಗೆ ಬರಬೇಕು ಅಂತ ಸಿಐಡಿ ಸೂಚನೆ ಕೊಟ್ಟಿದೆ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆಗೆ ಮೂರನೇ ನೋಟಿಸ್ ಈಗ ಸಿಐಡಿ ಇಂದ ಪ್ರಿಯಾಂಕ್ ಗೆ ಮೂರನೇ ಬಾರಿ ನೋಟಿಸ್ ಎರಡು ಬಾರಿಯೂ ಕೂಡ ವಿಚಾರಣೆಗೆ ಹೋಗಿರಲಿಲ್ಲ ಪ್ರಿಯಾಂಕ್ ಖರ್ಗೆ ಎರಡನೇ ನೋಟಿಸ್ ಗೆ ಲಿಖಿತ ಉತ್ತರವನ್ನ ಕೊಟ್ಟಿದ್ರು ನಿಮ್ಮ ಉತ್ತರದಲ್ಲಿ ಸಂಬಂಧವಿಲ್ಲದ ಸಂಗತಿಗಳಿವೆ ತಮ್ಮ ಬಳಿ ಇರೋ ದಾಖಲಾತಿಯನ್ನ ಸಲ್ಲಿಸಿ ಅಂತ ಸಿಐಡಿ ನೋಟಿಸ್ ಕೊಟ್ಟಿದೆ ಹಾಗಾದ್ರೆ ಮೂರನೇ ಬಾರಿ ಆದ್ರೂ ವಿಚಾರಣೆಗೆ ಹೋಗ್ತಾರಾ ಪ್ರಿಯಾಂಕ್ ಖರ್ಗೆ ತಮ್ಮ ಬಳಿ ಇರುವಂತಹ ದಾಖಲಾತಿಯನ್ನ ಸಲ್ಲಿಸಿ ಅಂತ ಸಿಐಡಿ ನೋಟಿಸ್ ಕೊಟ್ಟಿದೆ ನೋಟಿಸ್ ಸ್ವೀಕರಿಸಿದ ಎರಡು ದಿನದಲ್ಲಿ ವಿಚಾರಣೆಗೆ ಬರೋದಕ್ಕೆ ಸೂಚನೆ ಕೊಟ್ಟಿದೆ ಎರಡು ಬಾರಿ ನೋಟಿಸ್ ಕೊಟ್ಟರೂ ಕೂಡ ಪ್ರಿಯಾಂಕ್ ಖರ್ಗೆ ವಿಚಾರಣೆಗೆ ಹಾಜರಾಗಿಲ್ಲ ಆದರೆ ಎರಡನೇ ನೋಟಿಸ್ ಗೆ ಲಿಖಿತ ಉತ್ತರವನ್ನ ಕೊಟ್ಟಿದ್ರು ನಿಮ್ಮ ಉತ್ತರದಲ್ಲಿ ಸಂಬಂಧವಿಲ್ಲದ ಸಂಗತಿಗಳಿವೆ ಅಂತ ತಮ್ಮ ಬಳಿ ಇರೋ ದಾಖಲಾತಿಯನ್ನ ಸಲ್ಲಿಸಿ ಅಂತ ಸಿಐಡಿ ಮೂರನೇ ಬಾರಿ ಪ್ರಿಯಾಂಕ್ ಖರ್ಗೆಗೆ ನೋಟಿಸ್ ಅನ್ನು ನೀಡಿದೆ ಈ ಬಾರಿಯ ನೋಟಿಸ್ ಗೆ ಪ್ರಿಯಾಂಕ್ ಖರ್ಗೆ ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಮತ್ತೆ ಲಿಖಿತ ಉತ್ತರವನ್ನ ಕೊಡ್ತಾರ ಕಾದು ನೋಡಬೇಕು ಈ ವಿಚಾರದಲ್ಲಿ ಕಾಂಗ್ರೆಸ್ ಮಾಡುತ್ತಾ ಇರುವಂತಹ ವಾದ ಆಗಿರುವಂತಹ ಅಕ್ರಮದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ್ದಕ್ಕೆ ಯಾಕೆ ನನಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಂತ ಮೂರನೇ ಬಾರಿ ನೋಟಿಸ್ ಸಿಐಡಿ ಇಂದ ಪ್ರಿಯಾಂಕ್ ಖರ್ಗೆ ಉತ್ತರಿಸ್ತಾರ ವಿಚಾರಣೆಗೆ ಹಾಜರಾಗ್ತಾರ ಈ ಬಗ್ಗೆ ಮಾತಾಡೋದಕ್ಕೆ ಚರ್ಚೆಯಲ್ಲಿ ನಟರಾಜ್ ಗೌಡ ಅವರಿದ್ದಾರೆ ಕಾಂಗ್ರೆಸ್ ವಕ್ತಾರರು ತೇಜಸ್ವಿನಿ ಗೌಡ ಅವರಿದ್ದಾರೆ ಮತ್ತು ಮೋಹನ್ ಅವರು ಕೂಡ ಇದ್ದಾರೆ ನಟರಾಜ್ ಗೌಡ ಅವರೇ ನಾನು ಆರಂಭದಲ್ಲೇ ಕೇಳಿದೆ ನಿಮಗೆ ಈ ಬಾರಿ ಆದ್ರೂ ಪ್ರಿಯಾಂಕ್ ಖರ್ಗೆ ಹಾಜರಾಗ್ತಾರ ವಿಚಾರಣೆಗೆ ಅಂತ ಒಂದು ಬಹಳ ಸಿಂಪಲ್ ಈಗ ನೋಟಿಸ್ ಕೊಟ್ಟುಬಿಟ್ಟಿದ್ದಾರೆ ಇದು ಮೂರನೇ ಬಾರಿ ನೋಟಿಸ್ ಹೋಗಿ ವಿಚಾರಣೆಗೆ ಹಾಜರಾಗೋದ್ರಲ್ಲಿ ತಮ್ಮ ಬಳಿ ಏನು ದಾಖಲೆ ಇದೆ ಅದನ್ನು ಸಲ್ಲಿಸೋದ್ರಲ್ಲಿ ಏನು ಸಮಸ್ಯೆ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಆ ಎರಡನೇ ನೋಟಿಸ್ ಗೆ ಉತ್ತರ ಕೊಟ್ಟಿದ್ದಾರೆ ಈಗ ಮೂರನೇ ನೋಟಿಸ್ ಗೆ ಯಾವ ರೀತಿಯ ಉತ್ತರ ಕೊಡಬೇಕು ಅಂತ ನೋಡಿ ಮತ್ತೆ ಆ ದಾಖಲಾತಿಯನ್ನು ಎಲ್ಲಿ ಕೊಡಬೇಕು ಅಥವಾ ಕೋರ್ಟಲ್ಲಿ ಕೊಡಬೇಕಾ ಅಥವಾ ಸಿಐಡಿ ಅಧಿಕಾರಿಗಳಿಗೆ ಕೊಡಬೇಕಾ ಇಲ್ಲ ಈ ಸಿಐಡಿ ಅಧಿಕಾರಿ ಸಿಐಡಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಈ ತಂಡ ಅಥವಾ ಗೃಹ ಸಚಿವರ ರಾಜೀನಾಮೆ ನಂತರ ಕೊಡಬೇಕಾ ಇಲ್ಲ ಅಶ್ವತ್ಥ ನಾರಾಯಣ ಅವರನ್ನ ವಜಾ ಮಾಡಿದ ಮೇಲೆ ಕೊಡಬೇಕಾ ಇಲ್ಲ ಎಸ್ಐಟಿ ತನಿಖೆಗೆ ನಾವು ಆಗ್ರಹ ಮಾಡಬೇಕಾ ಇಲ್ಲ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ತನಿಖೆ ಮಾಡಿ ಅಂತ ಹೇಳಬೇಕಾ ಗೃಹ ಸಚಿವರು ಯಾವಾಗ ಸ್ಯಾಕ್ ಆಗ್ತಾರೆ ಗೃಹ ಸಚಿವರನ್ನ ಯಾವಾಗ ಅವರನ್ನ ಸರ್ಕಾರದಿಂದ ವಜಾ ಮಾಡ್ತಾರೆ ಅಶ್ವತ್ಥ ನಾರಾಯಣ ಅವರನ್ನ ಯಾವಾಗ ವಜಾ ಮಾಡ್ತಾರೆ ಅಕ್ರಮ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಇಲ್ವಾ ಇದೆಲ್ಲ ಬಹಳ ಕೂಲಂಕುಷವಾಗಿ ಇಡೀ ರಾಜ್ಯ ಜನತೆ ಚರ್ಚೆ ಮಾಡ್ತಾ ಇದ್ದಾರೆ ನಾವು ಪಕ್ಷದಲ್ಲಿ ಚರ್ಚೆ ಮಾಡಬೇಕಿದೆ ಪ್ರಿಯಾಂಕ ಖರ್ಗೆ ಅವರು ವಿಚಾರಣೆಗೆ ಹಾಜರಾಗೋದಕ್ಕೆ ಇವೆಲ್ಲದರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಹೌದು ಹೌದು ಖಂಡಿತವಾಗಿ ಯಾಕಂದ್ರೆ ನಾವಂತ ಇದ್ವಿ ಗೃಹ ಸಚಿವರನ್ನ ರಾಜೀನಾಮೆ ಕೊಡಿಸ್ತಾರೆ ಅಂತ ಅನ್ಕೊಂಡಿದ್ವಿ ಇಲ್ಲ ನೆನೆನೆ ಅವರನ್ನ ವಜಾ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇನ್ನ ಗೃಹ ಸಚಿವರನ್ನ ವಜಾ ಮಾಡಿಲ್ಲ ಅಶ್ವತ್ಥ ನಾರಾಯಣ ಅವರ ಮೇಲೆ ಯಾವುದೇ ರೀತಿಯ ಇನ್ನು ಕ್ರಮ ತಗೊಂಡಿಲ್ಲ ಸರ್ಕಾರ ಕ್ರಮ ತಗೊಂಡಿಲ್ಲ ಯಾಕಂದ್ರೆ ಅವರಿಬ್ಬರು ಈ ಅಗರಣದಲ್ಲಿ ನೇರವಾಗಿ ಅಲ್ಲ ಅದನ್ನ ಈಗ ಅಶ್ವತ್ಥ ನಾರಾಯಣ ಅವರ ಸಂಬಂಧಿಗಳು ಐದನೇ ಆರೋಪ ಮಾಡ್ತಿದ್ದೀರಲ್ಲ ನಿಮ್ಮ ಹತ್ರ ದಾಖಲೆಗಳಿದೆಯಾ ಅದಕ್ಕೆ ಪೂರಕವಾದ ಈಗ ಪೂರಕವಾಗಿ ತನಿಖೆ ಮಾಡಿದಾಗ ಗೊತ್ತಾಗ್ತದೆ ಇಂತಹ ಬೃಹತ್ ಅಗರಣ ನೋಡಿ 129,000 ಅರ್ಜಿ ಹಾಕಿದ್ರು 57,000 ಜನ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು 57,000 ಜನ ಅಭ್ಯರ್ಥಿಗಳಲ್ಲಿ ಎಷ್ಟು ಜನ ಕಷ್ಟಪಟ್ಟು ಓದಿದವರು ಇದ್ದರು ಅವರ ಭವಿಷ್ಯವನ್ನ ಹಾಳ್ ಮಾಡಲಿಕ್ಕೆ ಬಿಜೆಪಿ ಸರ್ಕಾರ ಏನು ಗ್ರಾಂಟೆಡ್ ತಗೊಂಡಿಲ್ಲ 40% ಕಮಿಷನ್ ಸರ್ಕಾರ ಆಲ್ರೆಡಿ ಲೂಟಿ ಮಾಡ್ತಾ ಇತ್ತು ಹಂಗಿದ್ರು ಕೂಡ ಈ ವಿದ್ಯಾರ್ಥಿಗಳ ದುಡ್ಡು ಅಭ್ಯರ್ಥಿಗಳ ದುಡ್ಡು ತಗೊಂಡು ಈ ತರ ಅಕ್ರಮ ಮಾಡೋ ಅಗತ್ಯ ಇತ್ತ ಈ ಸರ್ಕಾರಕ್ಕೆ ಈ ಅಕ್ರಮದಲ್ಲಿ ನೇರವಾಗಿ ಗೃಹ ಸಚಿವರ ಪಾತ್ರ ಇಲ್ಲದಲ್ಲ ಇಂತಹ ಅಕ್ರಮ ಸಾಧ್ಯ ಆಗೋದಿಲ್ಲ ಆಮೇಲೆ ಅಶ್ವತ್ಥ ನಾರಾಯಣ ಅವರ ಕುಟುಂಬದವರು ಯಾರೋ ಒಬ್ಬರಿಗೆ 80 ಲಕ್ಷ ಪಾವತಿಯಾಗಿದೆ ಇಬ್ಬರು 5ನೇ ರ್ಯಾಂಕ್ 10ನೇ ರ್ಯಾಂಕ್ ಅವರ ಕುಟುಂಬದವರು ಯಾರೋ ರಿಲೇಟಿವ್ಸ್ ರ್ಯಾಂಕ್ ಬಂದಿದ್ದಾರೆ ಅವರನ್ನು ಕೂಡ ತನಿಖೆ ನಡೀತಾ ಇದೆ ಸೋ ಇವೆಲ್ಲ ಇರಬೇಕಾದ್ರೆ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ರಾಜ್ಯದ ಯುವಜನತೆಗೆ ನ್ಯಾಯ ಸಿಗಬೇಕು ಅಂದ್ರೆ ಅಶ್ವತ್ಥ ನಾರಾಯಣ ಅವರು ರಾಜೀನಾಮೆ ಕೊಡಬೇಕು ಗೃಹ ಸಚಿವರ ಸ್ಯಾಕ್ ಮಾಡಬೇಕು ನಟರಾಜ್ ಗೌಡ ಅವರೇ ನಿಮ್ಮ ಪ್ರಕಾರ ಈಗ ಈ ಅಕ್ರಮದಲ್ಲಿ ಸಿಕ್ಕಾಕೊಂಡಿರುವಂತಹ ಒಬ್ಬೊಬ್ಬರಿಗೂ ಕೂಡ ಬಿಜೆಪಿ ಜೊತೆ ಯಾವ ರೀತಿ ಕನೆಕ್ಷನ್ ಇದೆ ಅಂತ ನೀವೀಗ ಆರೋಪಿಸ್ತಾ ಇರೋದು ಈಗ ನೋಡಿ ಗೃಹ ಸಚಿವರ ಹಸ್ತಕ್ಷೇಪ ಇಲ್ಲದೆ ಅವರ ಕೃಪಾ ಕಟಾಕ್ಷ ಇಲ್ಲದೆ ಅಥವಾ ಅವರ ಭಾಗಿದಾರತ್ವ ಇಲ್ಲದೆ ಇಂತಹ ಅಕ್ರಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಬೃಹತ್ ಮಟ್ಟದ ಹಗರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ಈಗ ಬಿಜೆಪಿ ಹೇಳ್ತಾ ಇದೆ ಇದು ಇವತ್ತು ನಿನ್ನೆದಲ್ಲ ಇದು ಹಗರಣ ಬಹಳ ಹಿಂದಿನಿಂದ ಇತ್ತು ನಾವು 2013 ರಿಂದ 17 ರ ತನಕ ಏನೇನಾಗಿದೆ ಅದೆಲ್ಲವನ್ನ ಆಚೆ ತೆಗಿತೀವಿ ಅಂತ ಹೇಳ್ತಿದ್ದಾರೆ ತಗಿಲಿ ನಮಗೆ ಸಂತೋಷ ವೆಲ್ಕಮ್ ಯಾಕಂದ್ರೆ ಭ್ರಷ್ಟಾಚಾರ ಅನ್ನೋದು ಹಿಂದೆ ಇತ್ತ 1947 ಇಂದನೂ ತಗಿಲಿ ನಮಗೆ ಅದರೊಳಗೆ ಯಾವ ಅಭ್ಯಂತರನೂ ಇಲ್ಲ ಆದ್ರೆ ಇವತ್ತೇನಾಗಿದೆ ಗೃಹ ಸಚಿವರ ಸ್ಯಾಕ್ ಮಾಡಿ
ಬರಬೇಕು ಅಶ್ವತ್ಥನಾರಾಯಣ ಅವರು ರಾಜೀನಾಮೆ ಕೊಡಬೇಕು ಆಗಲೇ ನ್ಯಾಯ ಕೊಡಕ ಸಾಧ್ಯ ಇಲ್ಲ ಪ್ರಿಯಾಂಕ ಖರ್ಗೆ ವಿಚಾರಣೆಗೆ ಹಾಜರಾಗಬೇಕು ಅಂದ್ರೆ ಬಹಳಷ್ಟು ವಿಚಾರಗಳಿದೆ ಅದು ಕ್ಲಿಯರ್ ಆಗಬೇಕು ಇದೆ गृह सचिव तगीबेको आ मंत्री तगीबेको ई मंत्री तगबेको अदेनु तरकारी अंगडी इट्कोंडिरो वस्तु अल्ल एत्तबिसाडक्के इदोंदु चुनायित सरकार नावु प्रामाणिकवागि तनिखे माड्ता इद्दीवि दयविट्टु तनिखेगे सहकार माडि निम्मल्लिरतक्कंत एल्ल सत्यशोधनेगे बेकादंत याव याव अंशगळिदे अदनेल्ल दयमाडि बंदु इदु निम्मदु सरकार सरकार एल्लरिगू सेरिदे कांग्रेस्नवरिगे बेरे सरकार इल्ल ಇದೊಂದು ಚುನಾಯಿತ ಸರ್ಕಾರ ನೀವು ಕೂಡ ಈ ಸರ್ಕಾರದಲ್ಲಿನೇ ಪರಿಹಾರ ಕಂಡುಕೊಳ್ಳಬೇಕು ಎರಡನೇದು ನಮ್ಮ ಇವರು ಯಾರು ಅವರು ಯೋಧರು ಮಾತಾಡ್ತಾ ಇದ್ದರು ನನ್ನ ಮನೆಯಲ್ಲೂ ಯೋಧರು ಇದ್ದಾರೆ ಬಲಿದಾನ ಆಗಿದ್ದಾರೆ ಇವರೇ ತಮಗೆ ಆತಂಕ ಬೇಡ ಆಮೇಲೆ ಪರೀಕ್ಷೆ ಅನ್ನೋದು ಇಷ್ಟು ದೊಡ್ಡ ಯಾವುದು ನ್ಯಾಯ ಸತ್ಯ ಧರ್ಮ ಎತ್ತಿಡಬೇಕಾದಂತ ಒಂದು ನಾಗರಿಕ ಸಮಾಜಕ್ಕೆ ರಕ್ಷಣೆ ಕೊಡಬೇಕಾದಂತ ಮಕ್ಕಳಿಗೆ ದುರ್ಬಲರಿಗೆ ದೀನ ದಲಿತರಿಗೆ ನ್ಯಾಯ ಕೊಡಬೇಕಾದಂತ ರಕ್ಷಣೆ ಕೊಡಬೇಕಾದಂತ ಪೊಲೀಸ್ ಇಲಾಖೆ ಮೇಲೆ ಆ ನೇಮಕಾತಿನಲ್ಲಿ ಗಂಭೀರ ಆರೋಪ ಬಂದಾಗ ಯಾವುದೇ ಸಂಶಯಕ್ಕೂ ಎಡೆ ಇರಬಾರದು ಯಾರು ಸಂಶಯ ಪಡಬಾರದು ಅನ್ನುವ ದೃಷ್ಟಿಯಲ್ಲಿ ಮತ್ತೆ ಎಲ್ಲದರಲ್ಲೂ ಒಂದು ಎಣಿಸ್ತಾರೆ ಬೇಡ ಮರುಪರೀಕ್ಷೆ ಏನು ತಪ್ಪಿದೆ ಅದೇ ಪ್ರಶ್ನೆನೇ ಅದೇ ಇದೆನೇ ಅದೇ ಒಂದು ನೇಮಕಾತಿಗಳು ಆಗತಕ್ಕಂತದ್ದು ಓದಿರ್ತಾರೆ ಮಕ್ಕಳು ಅವರಿಗೂ ಕೂಡ ಉತ್ತಮರಲ್ಲಿ ಅತಿ ಉತ್ತಮರು ಆಯ್ಕೆಯಾಗಿ ಬರಲಿ ನಮಗೆ ರಕ್ಷಣೆ ಪ್ರಾಣ ಒತ್ತೆ ಇಟ್ಟು ನಾಗರಿಕರ ದೇಶ ಸೇವೆ ಒಪ್ಪಿಕೊತೀನಿ ನಿಮ್ಮ ಮನೋಭಾವ ನಿಮ್ಮ ಸೇವೆ ಮಾಡಬೇಕು ಅನ್ನೋ ಮನೋಭಾವ ನಾನು ಒಪ್ಪಿಕೊತೀನಿ ರಾಜಕೀಯದವರು ರಾಜಕೀಯದವರು ಅಂದ್ರೆ ರಾಜಕೀಯ ಅಂದ್ರೆ ಇನ್ನೇನು ಹಿಟ್ಲರ್ ತರ ಏನು ಸರ್ವಾಧಿಕಾರಿ ದೇಶನ ಇದು ರಾಜಕೀಯನೇ ಇರುತ್ತೆ ಚುನಾವಣೆ ಮಾಡಿ ಜನ ಇಲ್ಲಿ ಕಳಿಸಿದ್ದಾರೆ ತಪ್ಪುಗಳನ್ನ ಎತ್ತಿ ಹಿಡಿದು ಸರಿಪಡಿಸೋ ದೃಷ್ಟಿಯಲ್ಲಿ ನಾವೆಲ್ಲರೂ ಹೋರಾಟ ಮಾಡಬೇಕು ರೂಲಿಂಗ್ ಪಾರ್ಟಿ ಆಗಿ ನಾವೇ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ತನಿಖೆಗೆ ಒಪ್ಪಿಸಿದೀವಿ ಅಂತ ಹೇಳ್ತಾ ಇದೀವಿ ಆ ಸಿಐಡಿ ಮೇಲೆ ನಂಬಿಕೆ ಇಲ್ಲ ಇವರ ಮೇಲೆ ನಂಬಿಕೆ ಇಲ್ಲ ಅವರನ್ನ ತಗಿಬೇಕು ಇವರನ್ನ ತಗಿಬೇಕು ಸಾಧ್ಯ ಆಗತಕ್ಕಂತದನ್ನ ಸಾಧು ಆಗತಕ್ಕಂತದನ್ನ ನ್ಯಾಯವಾದದನ್ನ ಕೇಳಿ ಈ ತರ ವಿತಂಡವಾದ ಮಾಡಿದ್ರೆ ಸರ್ಕಾರ ಸರ್ಕಾರವಾಗಿ ಇರಬೇಕಾಗುತ್ತೆ ಆಮೇಲೆ ಟೆಕ್ನಾಲಜಿ ಬಗ್ಗೆ ಹೇಳಿದ್ರು ಟೆಕ್ನಾಲಜಿ ಬಗ್ಗೆ ಹೇಳಿದ್ರು ಟೆಕ್ನಾಲಜಿ ಇವತ್ತು ಗಲೀಜು ನೋಡಬಾರದು ಮಕ್ಕಳಕ್ಕೆ ಅಂತ ಎಷ್ಟೊಂದು ಸೈಟ್ಗಳನ್ನು ಪ್ರತಿಬಂಧಿಸೋದಕ್ಕೆ ನಾವು ಕಾನೂನು ಮಾಡಿದ್ದೀವಿ ಕಳ್ಳಗಿಂಡಿಗಳಲ್ಲಿ ಹೋಗಿ ಕಳ್ಳ ಮಾರ್ಗದಲ್ಲಿ ಹೋಗಿ ಮಾಡ್ತಾ ಇಲ್ವಾ ಡ್ರಗ್ ಮಾಫಿಯಾ ಇರಬಾರದು ಅಂತ ಮಾಡ್ತಾ ಇದ್ದೀವಿ ಇವತ್ತಿಗೂ ಡ್ರಗ್ಸ್ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ವಾ ಅಪರಾಧಗಳು ಇರಬಾರದು ಅಂತ ಕಾನೂನು ಮಾಡಿದ್ದೀವಿ ಪೊಲೀಸ್ ಕೊಟ್ಟಿದ್ದೀವಿ ನಿಮ್ಮ ಕೈಗೊಂದು ಬುಲೆಟ್ ಕೊಟ್ಟಿದ್ದೀವಿ ಗನ್ ಕೊಟ್ಟಿದ್ದೀವಿ ಹೊಡಿಬಹುದು ಅಂತ ಲೈಸೆನ್ಸ್ ಕೊಟ್ಟಿದ್ದೀವಿ ಆದರೂ ಅಪರಾಧಗಳಾಗ್ತಾ ಇಲ್ವಾ ಹಾಗಂತ ಪೊಲೀಸ್ ಇಲಾಖೆನ ಯೋಧರನ್ನ ನಾವು ಭಯೋತ್ಪಾದಕರ ಒಳಗೆ ಬರ್ತಾ ಇಲ್ವಾ ಯೋಧರನ್ನ ಟೀಕೆ ಮಾಡೋಕ್ಕಾಗಲ್ಲ ಸತ್ಯ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಪ್ರಾಮಾಣಿಕ ವ್ಯಕ್ತಿತ್ವ ಇದ್ದಾಗ ಅವನಿವತ್ತು ಅವನಿಗೊಂದು ಮನಸ್ಸಾಕ್ಷಿ ಇದ್ದಿದ್ರೆ ಇಂಥ ಯಾರು ಆ ಮೇಲ್ವಿಚಾರಕರು ಹಾಳು ಮೂಳು ಇವತ್ತು ಗಂಭೀರ ಆರೋಪ ಮಾಡ್ತಾ ಇದ್ದೀವಲ್ಲ ಅವರಲ್ಲೊಂದು ಮನಸ್ಸಾಕ್ಷಿ ಇದ್ದಿದ್ರೆ ಇದೊಂದು ಪವಿತ್ರವಾದ ಕೆಲಸ ಇಂಥದ್ರಲ್ಲಿ ಅಕ್ರಮ ಬಿಡಬಾರ್ದು ಪ್ರಾಮಾಣಿಕರನ್ನು ದಕ್ಷರನ್ನು ಉತ್ತಮ ದೇಹದಾಢ್ಯ ಹೊಂದಿರೋರನ್ನ ಆಯ್ಕೆ ಮಾಡಬೇಕು ಅಂತ ಇದ್ದಿದ್ದರೆ ಈ ಹಗರಣನೇ ಆಗ್ತಿರಲಿಲ್ಲ ಆದ್ದರಿಂದ ದೇಹದಲ್ಲಿ ಒಂದು ನೆಗಡಿ ಇದೆ ಏನು ಮಾತ್ರಕ್ಕೆ ಮೂಗು ಕುಯ್ಯಬೇಕು ತಲೆನೋವು ಬಂದರೆ ತಲೆ ತೆಗಿಬೇಕು ಈ ವಿತಂಡವಾದ ಬೇಡ ರಾಜಕೀಯ ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಆದ್ದರಿಂದ ಅದನ್ನು ಸಹಕಾರ ಭ್ರಷ್ಟಾಚಾರ ವಿರೋಧ ನಾವಿದ್ದೀವಿ ಕಾಂಗ್ರೆಸ್ ಆರೋಪಿಸ್ತಾ ಇದೆ ಹಾಗಾಗಿ ಹೇಳ್ತಾ ಇರೋದು ಸಿಐಡಿ ತನಿಖೆಯಿಂದ ನ್ಯಾಯ ಸಿಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಈಗ ವಿದ್ಯಾರ್ಥಿಗಳ ಬಗ್ಗೆ ಅಷ್ಟು ಕನ್ಸರ್ನ್ ಇದ್ರೆ ಕಂಪ್ಲೇಂಟ್ ಬಂದ ತಕ್ಷಣ ತನಿಖೆಗೆ ಆದೇಶ ಕೊಡಬೇಕಾಗಿತ್ತು ಗೃಹ ಸಚಿವರು ಯಾಕೆ ಕೊಟ್ಟಿಲ್ಲ ಅನ್ನೋದು ಕೂಡ ಕಾಂಗ್ರೆಸ್ ನವರ ಪ್ರಶ್ನೆ ಗೃಹ ಸಚಿವ ಈ ಬಗ್ಗೆ ನಾನು ನಿಮ್ಮತ್ರ ಮಾತಾಡ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್